ಇದು ಕ್ರೈಸ್ತ ಸಮುದಾಯದವರ ಪಾಲಿಗೆ ಹೆಮ್ಮೆಯ ಕ್ಷಣ. ಕಳೆದ 5 ವರ್ಷಗಳ ನಂತರ ನೂತನ ಧರ್ಮಾಧ್ಯಕ್ಷರನ್ನ ಕಾಣುವ ಸುಯೋಗ. ಇಂತಹ ಶುಭ ಗಳಿಗೆಗೆ ಕಾದಿರುವ ಕ್ರೈಸ್ತ ಬಂಧುಗಳು ಮಂಗಳವಾರದಂದು ನಡೆಯಲಿರುವ ನೂತನ ಧರ್ಮಾಧ್ಯಕ್ಷರ ದೀಕ್ಷಾ ಹಾಗೂ ಪೀಠಾರೋಹಣ ಕಾರ್ಯಕ್ರಮ ಸಂಭ್ರಮದಿಂದಲೇ ಪಾಲ್ಗೊಂಡು ಸುದಿನದ ಗಳಿಗೆ ಸವಿಯಲು ಉತ್ಸುಕರಾಗಿದ್ದಾರೆ. ಕಾರವಾರ ಧರ್ಮ ಪ್ರಾಂತದ ನೂತನ ಧರ್ಮಾಧ್ಯಕ್ಷ ಮಾನ್ಸಿಂಜರ್ ಡಾಕ್ಟರ್ ಡುಮಿಂಗ್ ಡಯಾಸ್ ಅವರ ದೀಕ್ಷಾ ಸ್ವೀಕಾರ ಕಾರ್ಯಕ್ರಮ ಮಂಗಳವಾರ ನಡೆಯಲಿದ್ದು ಬರದ ಸಿದ್ಧತೆ ನಡೆಸಲಾಗಿದೆ. ಉತ್ತರ ಕನ್ನಡವಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಯವರು, ಪಕ್ಕದ ಗೋವಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕಾತುರರಾಗಿದ್ದಾರೆ. ಹಾಗಿದ್ದಲ್ಲಿ ನೂತನ ಧರ್ಮಾಧ್ಯಕ್ಷರ ಕಾರ್ಯಕ್ರಮಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ನಡೆದಿದೆ ಎನ್ನುವುದನ್ನು ನೋಡೋಣ, ಬನ್ನಿ. ಕಾರವಾರ ನಗರದ ಕಾಜುಭಾಗದಲ್ಲಿರುವ ಸಂತ ಜೋಸೆಫ್ ಶಾಲಾ ಮೈದಾನದಲ್ಲಿ ಕಾರವಾರ ಧರ್ಮ ಪ್ರಾಂತದ ನೂತನ ಧರ್ಮಾಧ್ಯಕ್ಷರ ದೀಕ್ಷಾ ಸ್ವೀಕಾರ ಕಾರ್ಯಕ್ರಮಕ್ಕೆ ವಿಶಾಲವಾದ ಹಾಗೂ ಆಕರ್ಷಕವಾದ ವೇದಿಕೆಯನ್ನ ಸಿದ್ಧಪಡಿಸಲಾಗುತ್ತಿದೆ. ದೀಕ್ಷಾ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷ ಪರಮಪೂಜ್ಯ ಡಾ ಪೀಟರ್ ಮಚಾಡೋ ಅವರು ಪ್ರಧಾನ ಪವತ್ರೀಕರಣಕಾರರಾಗಿ ಪಾಲ್ಗೊಳ್ಳಲಿದ್ದಾರೆ. ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಅತಿ ವಂದನೀಯ ಡಾ ಫ್ರಾನ್ಸಿಸ್ ಸೆರಾವೊ ಮತ್ತು ಬೆಳಗಾವಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಅತಿ ವಂದನೀಯ ಡಾ ಡೆರಿಕ್ ಫರ್ನಾಂಡಿಸ್ ಸಹ ಪವಿತ್ರೀಕರಣಕಾರರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗೋವಾ ಹಾಗೂ ದಾಮನ್ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಕಾರ್ಡಿನಲ್ ಫಿಲಿಪ್ ನೆರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವರ ಜೊತೆ ಕರ್ನಾಟಕ ಹಾಗೂ ಇತರೆ ರಾಜ್ಯಗಳ ಧರ್ಮಕ್ಷೇತ್ರಗಳಿಂದ ಸುಮಾರು 20 ಅಧಿಕ ಧರ್ಮಾಧ್ಯಕ್ಷರು, ಸುಮಾರು 400 ಅಧಿಕ ಧರ್ಮಗುರುಗಳು, 200 ಅಧಿಕ ಧರ್ಮ ಭಗಿನಿಯರು ಹಾಗೂ ಸುಮಾರು 8,000 ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟು ಸುಮಾರು 5,500 ಜನರು ಕುಳಿತುಕೊಂಡು ದೀಕ್ಷಾ ಕಾರ್ಯಕ್ರಮ ವೀಕ್ಷಣೆಗೆ ಅನುಕೂಲವಾಗುವಂತೆ ಶಾಲಾ ಮೈದಾನದಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೆಕೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ವಿಶಾಲವಾದ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ. ಬರುವ ಸುಮಾರು 6,000 ಜನರಿಗೆ ಭೋಜನ ವ್ಯವಸ್ಥೆಯನ್ನ ಇಲ್ಲಿಯೇ ಸಿದ್ಧಗೊಳಿಸಲಾಗುತ್ತಿದೆ. ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಸಂತ ಜೋಸೆಫ್ ಶಾಲಾ ಮೈದಾನದಲ್ಲಿ ದಿವ್ಯ ಬಲಿಪೂಜೆ ನಡೆಯಲಿದೆ. ಈ ಬಲಿಪೂಜೆಯ ಸಮಯದಲ್ಲಿ ನೂತನ ಧರ್ಮಾಧ್ಯಕ್ಷರ ದೀಕ್ಷಾ ಹಾಗೂ ಪೀಠಾರೋಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ಅಂದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ. ಇದಾದ ನಂತರದಲ್ಲಿ ನೂತನ ಧರ್ಮಾಧ್ಯಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಐದು ವರ್ಷಗಳ ನಂತರ ಕಾರವಾರಕ್ಕೆ ಧರ್ಮಾಧ್ಯಕ್ಷರ ನೇಮಕವಾಗುತ್ತಿದ್ದು ಇದು ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದಲ್ಲಿ ಹರ್ಷಕರ ಸಂಗತಿಯಾಗಿದೆ. ಹಾಗಿದ್ದಲ್ಲಿ ಈ ಹಿಂದೆ ಯಾರೆಲ್ಲ ಧರ್ಮಾಧ್ಯಕ್ಷರಾಗಿದ್ರು ಮತ್ತು ಕಾರವಾರ ಧರ್ಮ ಪ್ರಾಂತದ ಉದಯ ಯಾವಾಗ ಆಯಿತು ಎನ್ನುವುದನ್ನ ನೋಡೋಣ, ಬನ್ನಿ. ಕಾರವಾರ ಧರ್ಮ ಪ್ರಾಂತ ಸಂಪೂರ್ಣ ಉತ್ತರ ಕನ್ನಡ ಜಿಲ್ಲೆಯನ್ನ ಒಳಗೊಂಡಿದ್ದು ಇಲ್ಲಿ 150-160 ಧರ್ಮಗುರುಗಳು ಇದ್ದಾರೆ. 60-65 ಚರ್ಚ್ಗಳಿವೆ. ಕಾರವಾರ ಧರ್ಮ ಪ್ರಾಂತ ಮೊದಲು ಬೆಳಗಾವಿ ಧರ್ಮ ಪ್ರಾಂತದ ಒಂದು ಭಾಗವಾಗಿತ್ತು. 1976-77 ಕಾರವಾರ ಧರ್ಮ ಪ್ರಾಂತದ ಉದಯವಾಯಿತು. ಕಾರವಾರದ ಪ್ರಥಮ ಧರ್ಮಾಧ್ಯಕ್ಷರಾಗಿ ಅತಿ ವಂದನೀಯ ದಿವಂಗತ ವಿಲಿಯಂ ಡಿಮೆಲ್ಲೊ ಅವರು ಕಾರ್ಯನಿರ್ವಹಿಸಿದ್ರು. 2002 ಅವರು ನಿವೃತ್ತರಾದ ನಂತರ ಬಿಷಪ್ ಡೆರಿಕ್ ಫರ್ನಾಂಡಿಸ್ ಅವರು ಧರ್ಮಾಧ್ಯಕ್ಷರಾಗಿದ್ರು. ಆದರೆ ಕಳೆದ 5 ವರ್ಷಗಳ ಹಿಂದೆ ಅವರು ಬೆಳಗಾವಿ ಧರ್ಮ ಪ್ರಾಂತ ಧರ್ಮಾಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದರಿಂದ ಕಾರವಾರದಲ್ಲಿ ಬಿಷಪ್ ಹುದ್ದೆ ಖಾಲಿ ಇತ್ತು. ಬಿಷಪ್ ಡಾ ಡೆರಿಕ್ ಫರ್ನಾಂಡಿಸ್ ಅವರೇ ಆಡಳಿತದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಈಗ ಶಿವಮೊಗ್ಗ ಧರ್ಮ ಪ್ರಾಂತದಲ್ಲಿದ್ದ ಮಾನ್ಸಿಂಜರ್ ಡಾ ಡುಮಿಂಗ್ ಡಯಾಸ್ ಅವರು ಜಗದ್ಗುರು ಫ್ರಾನ್ಸಿಸ್ ಅವರಿಂದ ಕಾರವಾರ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನೋಡಿ, ಕಾರವಾರ ಕಥೋಲಿಕ್ ಧರ್ಮ ಪ್ರಾಂತ್ಯ ಇದು ಸಾಧಾರಣ ಒಂದು 46 ವರ್ಷದ ಇತಿಹಾಸ ಇದಕ್ಕಿದೆ. ಇದೀಗ 3ನೇ ಧರ್ಮಾಧ್ಯಕ್ಷರಾಗಿ, ಅಂದ್ರೆ ಪ್ರಥಮ ಧರ್ಮಾಧ್ಯಕ್ಷರು ದಿವಂಗತ ಅತಿ ವಂದನೀಯ ವಿಲಿಯಂ ಡಿಮೆಲ್ಲೊ ಅವರು, ಅವರ ನಂತರ ಪ್ರಸ್ತುತವಾಗಿ ಅತಿ ವಂದನೀಯ ಡಾಕ್ಟರ್ ಡೆರಿಕ್ ಫರ್ನಾಂಡಿಸ್ ಅವರು ನಮ್ಮ ಧರ್ಮಾಧ್ಯಕ್ಷರಾಗಿದ್ದರು. ಆದ್ರೆ 5 ವರ್ಷಗಳ ಮೊದಲು ಪೂರ್ವದಲ್ಲಿ ಅವರು ಬೆಳಗಾವಿಗೆ ಅವರಿಗೆ ವರ್ಗಾಂತರಗೊಂಡ್ರು. ಅಲ್ಲಿಂದ ನಮಗೆ 5 ವರ್ಷಗಳ ಕಾಲ ಯಾವುದೇ ಬಿಷಪ್ ಇರಲಿಲ್ಲ, ಧರ್ಮಾಧ್ಯಕ್ಷರು ಇರಲಿಲ್ಲ. ಆದ್ರೆ ಅವರೇ ಪ್ರತಿನಿಧಿಗಳಾಗಿ ಇಲ್ಲಿ ಆಡಳಿತ ನಡೆಸ್ತಾ ಇದ್ರು. ಇದೀಗ ನಮಗೆ ಶಿವಮೊಗ್ಗ
ಧರ್ಮ ಪ್ರಾಂತ್ಯದ ಒಂದು ಫಾದರ್ ಆಗಿರುವ ಮೊನ್ಸನ್ಯೋರ್ ಡುಮೆಂಗ್ ಡಯಸ್ ರವರು ನಮ್ಮ ಜಗದ್ಗುರು ಫ್ರಾನ್ಸಿಸ್ ರವರಿಂದ ನೇಮಕಗೊಂಡಿದ್ದಾರೆ. ಅವರ ಪೀಠಾಭಿಷೇಕ ಹಾಗೂ ಪದಗ್ರಹಣ ನಾಳೆ ಸ್ಥಳೀಯ ಸೇಂಟ್ ಜೋಸೆಫ್ ಶಾಲಾ ಮೈದಾನದಲ್ಲಿ ನಡೆಯಲಿರುವುದು. ಇದೊಂದು ದೊಡ್ಡ ಕಾರ್ಯಕ್ರಮ, ವಿಜೃಂಭಣವಾಗಿ ನಡೆಯುವ ಕಾರ್ಯಕ್ರಮ ಇದಾಗಿದೆ. ಇದಕ್ಕಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರು ಪಾಲ್ಗೊಳ್ಳಲಿದ್ದಾರೆ. ವಿಶೇಷವಾಗಿ 5,000 to 6,000 ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಿಂದ ಸಾಧಾರಣ 20-22 ಧರ್ಮಾಧ್ಯಕ್ಷರು, ಅಂದರೆ ಬೆಂಗಳೂರು ಇರಬಹುದು, ಮೈಸೂರು ಇರಬಹುದು, ಭದ್ರಾವತಿ, ಮಂಡ್ಯ, ಮಂಗಳೂರು, ಪುತ್ತೂರು, ಶಿವಮೊಗ್ಗ, ಈ ಎಲ್ಲ ಧರ್ಮ ಕ್ಷೇತ್ರಗಳಿಂದ ಧರ್ಮಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಈ ಧಾರ್ಮಿಕ ಸಮಾರಂಭದ ಮುಖಂಡತ್ವವನ್ನು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾಗಿರುವ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾದೊರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಅವರಿಗೆ ಸಹಾಯಕರಾಗಿ ಬೆಳಗಾವಿಯ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಡೆರಿಕ್ ಫರ್ನಾಂಡಿಸ್, ಅದೇ ರೀತಿ ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಫ್ರಾನ್ಸಿಸ್ ಸೆರಾವೊರ್ ಅವರು ಕೂಡಿ ಈ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಳ್ಳಲಿದ್ದಾರೆ. 9 ಗಂಟೆಗೆ ಆರಂಭವಾಗುವ ಈ ಕಾರ್ಯಕ್ರಮ ಸಾಧಾರಣ 12 ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ಕೊನೆಗೊಳ್ಳಲಿರುವುದು. ಅದರ ನಂತರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದು ಸಾಧಾರಣ 1:30 to 1:45 ಗಂಟೆಗೆ ಕೊನೆಗೊಳ್ಳುತ್ತದೆ. ತದನಂತರ ಎಲ್ಲಾ ಜನರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ನಡೆಯಲಿದೆ. ಮಾನ್ಸಿಂಜರ್ ಡಾಕ್ಟರ್ ಡುಮಿಂಗ್ ಡಯಾಸ್ ಅವರು ಕಾರವಾರ ಧರ್ಮ ಪ್ರಾಂತದ 3ನೇ ಧರ್ಮಾಧ್ಯಕ್ಷರಾಗಿ ಇಂದು ದೀಕ್ಷೆ ಸ್ವೀಕರಿಸಲಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾರವಾರ ಧರ್ಮ ಪ್ರಾಂತದ ನೂತನ ಧರ್ಮಾಧ್ಯಕ್ಷರ ದೀಕ್ಷಾ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಚಿತ್ರಣ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ.